ಅವತ್ತು ಬ್ರಿಟಿಷರ ವಿರುದ್ಧ ಎದೆ ತೋರಿಸಿ ಇವತ್ತು ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಏನಾಗ್ತಿ ರಾಷ್ಟ್ರವಾದಿಗಳಾಗಕ್ಕೆ ಸಾಧ್ಯ ಇಲ್ಲ. ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆಯನ್ನು ಕೊಟ್ಟಿದ್ದೇ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ. ಆ ಘೋಷಣೆಯ ಮೂಲಕ ಎದೆ ತೋರಿಸಿ ಗುಂಡೇಟನ್ನು ತಿಂದಿದ್ದು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸದಸ್ಯರು. ಅವತ್ತು ಇವತ್ತು ಅದನ್ನೇ ಹೈಜಾಕ್ ಮಾಡಿಕೊಂಡು ಇವರು ಇವರು ರಾಷ್ಟ್ರವಾದಿಗಳು. ಯಾರು ಯಾರು ರಾಷ್ಟ್ರವಾದಿಗಳು? ಯಾರು ರಾಷ್ಟ್ರ ವಿರೋಧಿಗಳು? ಯಾರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವರು ರಾಷ್ಟ್ರವಾದಿಗಳ? ಅವತ್ತು ಬಚ್ಚಿಕೊಂಡು ಮನೇಲಿ ಕೂತ್ಕೊಂಡಿರೋ ರಾಷ್ಟ್ರವಾದಿ. ಇಂದಿರಾ ಗಾಂಧಿಯವರು ದೇಶದ ಮೇಲೆ ಹೇರಿದಂಥ ತುರ್ತು ಪರಿಸ್ಥಿತಿಯ ನೇರವಾಗಿ ಕಟುವಾಗಿ ಟೀಕಿಸಿ ಜೈಲುವಾಸನ ಅನುಭವಿಸಿದ್ರು. ಅದೇ ರಾಷ್ಟ್ರೀಯ ಪಕ್ಷದಲ್ಲಿ ನೀವಿದ್ದೀರಾ. ತುರ್ತು ಪರಿಸ್ಥಿತಿಯನ್ನು ನಾನು ಕೂಡ ವಿರೋಧಿಸ್ತೀನಿ. ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ, ಮೊದಲನೇ ಅಧ್ಯಕ್ಷ, ಯಾಕೆ ಪಕ್ಷದಿಂದ ಉಚ್ಚಾಟನೆ ಮಾಡೋದು? ಬಹಿರಂಗಪಡಿಸಲಿ ಅವ್ರು ನೋಡೋಣ. ಯಾಕೆ ಯಾವ ವ್ಯಕ್ತಿ ಪಕ್ಷವನ್ನು ಶೂನ್ಯದಿಂದ ಕಟ್ಟಿದ್ರು? ಯಾರ ನೇತೃತ್ವದಲ್ಲಿ ಇವತ್ತು ಮುಖ್ಯಮಂತ್ರಿಗಳು, ಹಲವಾರು ಮುಖ್ಯಮಂತ್ರಿಗಳು ಅವತ್ತು ಕೆಲಸ ಮಾಡಿದ್ರು? ಅವರನ್ನು ಪಕ್ಷದಿಂದ ಉಚ್ಚಾಟನೆ ಯಾಕೆ ಮಾಡಿದರು ಅಂತ ಯಾಕೆ ಇವತ್ತವರೆಗೂ ಬಹಿರಂಗವಾಗಲಿಲ್ಲ ಅವ್ರ ಕಡೆಯಿಂದ? ಯಾಕೆ ಉಚ್ಚಾಟನೆ ಮಾಡೋದು? ಸುಬ್ಬಯ್ಯನವರು ಒಂದು ವಿಶೇಷವಾದಂಥ ವ್ಯಕ್ತಿತ್ವ. ಅವರ ಎಲ್ಲ ನಿರ್ಧಾರಗಳನ್ನು ನಾನು ಒಪ್ಪೋದಿಲ್ಲ. ಅವರ ಎಲ್ಲ ರೀತಿಯಾದ ನಡೆಯನ್ನು ಕೂಡ ನಾನು ಎಲ್ಲವನ್ನು ಒಪ್ಪಲಿಕ್ಕೆ ಆಗೋದಿಲ್ಲ. ತಂದೆ ತಾಯಿಗಳನ್ನು ಸಣ್ಣ ವಯಸ್ಸಿನಲ್ಲಿ ತಂದೆಯನ್ನು ಕಳ್ಕೊಂಡು ತಾಯಿಯವರು ಮತ್ತೆ ವಿವಾಹ ಆಗಿ ತಂದೆಯೂ ಇಲ್ಲ ತಾಯಿಯೂ ಇಲ್ಲ ಅಂತಂಥ ಪರಿಸ್ಥಿತಿಯಲ್ಲಿ ಹಸುಗಳನ್ನ ಮೇಯಿಸ್ಕೊಂಡು ಭಾಳ ಹೆಚ್ಚು ಬಡತನದಿಂದ ಬಂದಂಥವ್ರು. ಅಂದರೆ ವಿಕೆ ಸುಬ್ಬಯ್ಯ ಅಂತ ಹೇಳಿದ್ರೆ ಒಬ್ಬರೇ ಕರ್ನಾಟಕದ ಎಲೆಕ್ಸ. ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಜೊತೆ ಇರೋರು ವಿಶೇಷವಾದ ವ್ಯಕ್ತಿ. ಇಡೀ ಕರ್ನಾಟಕ ರಾಜ್ಯವನ್ನು ಸುತ್ತಿ ಭಾರತ ಜನತಾ ಪಕ್ಷವನ್ನು ಕಟ್ಟಿದ ಎ ಕೆ ಸುಬ್ಬಯ್ಯ ಅವರವರ ಮಗ, ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಲ್ಲಿ MLA ಆಗಿ ಸಿ ಎಂನ ಕಾನೂನು ಸಲಹೆಗಾರರಾಗಿರುವ AS ಪೊನ್ನಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ ಸರ್. ಕಥಾಹಂದರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ತಮಗೆ. ಸರ್, AK ಸುಬ್ಬಯ್ಯ ಅವರ ಮಗ ಅನ್ನೋದೇ ಒಂದು ಗೌರವ ಮತ್ತು ಒಂದು ಘನತೆ. ಅವರು ಇಡೀ ಕರ್ನಾಟಕ ರಾಜ್ಯವನ್ನು ಸುತ್ತಿ ಭಾರತ ಜನತಾ ಪಕ್ಷವನ್ನು ಕಟ್ಟಿದವರು, ಮತ್ತು ಪ್ರಪ್ರಥಮ ಬಾರಿಗೆ ಅವರು ರಾಜ್ಯಾಧ್ಯಕ್ಷರಾಗಿದ್ದರು ಕೂಡ ಭಾರತ ಜನತಾ ಪಕ್ಷದಲ್ಲಿ. ಆ ಒಂದು ರಾಜಕಾರಣವನ್ನು ನೀವು ನೋಡ್ಕೊ ಬಂದಿದ್ದೀರಾ, ಹೇಗಿದೆ ಸರ್ ಅದು? ಸುಬ್ಬಯ್ಯನವರು ಇದ್ದಂಥ ಸಂದರ್ಭ ಮತ್ತು ರಾಜಕೀಯ ಪರಿಸ್ಥಿತಿಗೂ ಈಗ ಭಾಳ ವ್ಯತ್ಯಾಸ ಇದೆ. ಜನತಾ ಪಕ್ಷ ಮೊದಲು ಜನಸಂಘ, ಆ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟವನ್ನು ಮಾಡಿ ಪೂರ್ಣ ಅವಧಿ ಅಂದರೆ 1 ವರ್ಷ 6 ತಿಂಗಳು 18 ತಿಂಗಳು ಜೈಲುವಾಸವನ್ನು ಅನುಭವಿಸ್ತಾ ಕೆಲವರಲ್ಲಿ ಕರ್ನಾಟಕದಿಂದ AK ಸುಬ್ಬಯ್ಯನವರು ಕೂಡ ಒಬ್ಬರು. ಆ ಹೋರಾಟದ ಫಲವಾಗಿ ಯಾವತ್ತು ಜನತಾ ಪಕ್ಷ ಇಬ್ಬಾಗ ಆಯಿತು, ಭಾರತೀಯ ಜನತಾ ಪಕ್ಷ ಜನ್ಮ ಸಿಕ್ತು, ಆಗ ಮಾನ್ಯ ಅಂದಿನ ನಾಯಕರಾಗಿದ್ದಂಥ LK ಅಡ್ವಾನಿ ಅವರು ಮತ್ತು ವಾಜಪೇಯಿ ಅವರು, ಅಟಲ್ ಬಿಹಾರಿ ವಾಜಪೇಯಿನವರು, ಅವರು ಭಾಳ ಹತ್ತಿರದ ಸಂಪರ್ಕ ಸುಬ್ಬಯ್ಯನವ್ರ ಜೊತೆ. ಸೊ ಅವರು ಅವರನ್ನು ನಾಗ್ಪುರಕ್ಕೆ ಕರೆಸ್ಕೊಂಡು ನೀವು ಸಂಚಾಲಕರಾಗಬೇಕು ಅಂತೇಳಿ ಘೋಷಣೆಯನ್ನು ಮಾಡಿ ನಂತರ ಮೊದಲನೆಯ ಅಧ್ಯಕ್ಷರಾದರು. ಅಧ್ಯಕ್ಷರು ಆದಾಗ ಅವತ್ತು ಜಯಪ್ರಕಾಶ್ ನಾರಾಯಣರವರ ಒಂದು ತುರ್ತು ಪರಿಸ್ಥಿತಿಯ ವಿರುದ್ಧ ಮತ್ತು ಇಂದಿರಾ ಗಾಂಧಿ ಅವರ ರಾಜಕಾರಣದ ವಿರುದ್ಧ ನಡೆದಂಥ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು. ಟೀಕಿಸಿದ್ದು ಅವರು ಆ ಒಂದು ಹಿನ್ನೆಲೆಯಲ್ಲಿ ಪಕ್ಷವನ್ನು ಕಟ್ಟುವಂಥದ್ದು ಮತ್ತು ಪಕ್ಷಕ್ಕೆ ಯಶಸ್ಸು ಕೂಡ ಸಿಕ್ತು. 18 ಶಾಸಕರ ಆಯ್ಕೆ ಅದು. ಅದರ ನಂತರ ಭಾರತೀಯ ಜನತಾ ಪಕ್ಷವೇ ತನ್ನ ಸೈದ್ಧಾಂತಿಕವಾದಂಥ ಹಾದಿ RSS ಮತ್ತು ಭಾರತೀಯ ಜನತಾ ಪಕ್ಷದ ನಡುವೆ ಸಂಬಂಧ ಬೆಳ್ಕೊಂಡು ಬಂದಂಥದನ್ನು ನೋಡಿ ಈ ಎರಡೂ ಸಂಘಟನೆಯಲ್ಲಿ ಸದಸ್ಯತ್ವ ಪಡೆಯೋದ್ರ ವಿಚಾರದಲ್ಲಿ ಅವರನ್ನು ಪಕ್ಷದಿಂದ ಹೊರಗಾಕಿದರು. ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಿದರು. ನಂತರ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ 18ರಿಂದ 2 ಹೋಯಿತು. ಆಮೇಲೆ ಮತ್ತೆ ಬೇರೆ ಬೇರೆ ಅವರು ಬಂದು ಪಕ್ಷವನ್ನು ಮತ್ತೆ ಕಟ್ಟುವಂಥ ಕೆಲಸವನ್ನು ಮಾಡಿದ್ರು. ಸುಬ್ಬಯ್ಯನವರು ಭಾರತೀಯ ಜನತಾ ಪಕ್ಷದ ಸೈದ್ಧಾಂತಿಕ ವಿರೋಧಿಯಾದರು, RSSನ ಸೈದ್ಧಾಂತಿಕವಾದಂಥ ವಿರೋಧಿಯಾದರು, ಮತ್ತು ಬೇರೆ ಬೇರೆ ಎಡಪಕ್ಷಗಳೊಂದಿಗೆ ಜಾತ್ಯತೀತ ಪಕ್ಷಗಳ ಜೊತೆ ಗುರುತಿಸ್ಕೊಂಡು ತಮ್ಮ ರಾಜಕೀಯ ಬದುಕನ್ನು ನಡೆಸ್ಕೊಂಡು ಬಂದರು. ಮತ್ತು ಕೊನೆಯದಾಗಿ ಕಾಂಗ್ರೆಸ್ಸು ಮತ್ತು ಬಹುಜನ ಸಮಾಜ ಪಕ್ಷ. ಅವರ ವ್ಯಕ್ತಿತ್ವವೇ ಬೇರೆ. ಅವರು ಯಾವತ್ತೂ ಭಾಳ ಕಟುವಾಗಿ ಮಾತಾಡ್ತಾಯಿದ್ರು, ನಿಷ್ಠುರವಾದಿಗಳು, ಮತ್ತು ಬದಲಾಗ್ತಾ ಇದ್ದಂಥ ರಾಜಕಾರಣಕ್ಕೆ ಒಂದು ಹೊಂದಾಣಿಕೆಯನ್ನು ಮಾಡಿಕೊಳ್ಳಲಿಲ್ಲ. ಅವರು ಎಲ್ಲೂ ಕಾಂಪ್ರಮೈಸ್ ಆಗಲಿಲ್ಲ. ಸೊ ಆ ರೀತಿಯಾಗಿ ಅವರ ಬದುಕನ್ನು ಕಟ್ಟಿದರು. ಬಹುಶಃ ಕರ್ನಾಟಕದಲ್ಲಿ ಭಾಳ ಅಪರೂಪವಾದಂಥ ವ್ಯಕ್ತಿತ್ವಗಳಲ್ಲಿ ಅವರು ಕೂಡ ಒಬ್ಬರು. ಆದರೆ ರಾಜಕಾರಣ ಇವತ್ತು
ಯಾವ ರೀತಿ ಎಲೆಕ್ಟ್ರಲ್ ಪಾಲಿಟಿಕ್ಸ್ ಅಂತ ನಾವೆಲ್ಲ ಹೇಳ್ತೀವಿ, ಚುನಾವಣೆಯಾಗಿ ಹೋಗ್ಬೇಕಾಗಿರುವಂಥ ರಾಜಕಾರಣ, ಅದು ಭಾಳ ಬದಲಾಗ್ಬಿಟ್ಟಿದೆ ಇವತ್ತು. ಅದರಿಂದ ಅವತ್ತಿನ ರಾಜಕಾರಣವನ್ನು ಮತ್ತು ಇವತ್ತಿನ ರಾಜಕಾರಣವನ್ನು ನಾವು ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಪರಿಸ್ಥಿತಿ ಬೇರೆ, ಈ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಆದಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ರಾಜಕೀಯ ಜೀವನ ನಡೆಸಬೇಕಾಗುತ್ತೆ. ಸರ್, ಇಂದಿರಾ ಗಾಂಧಿಯವರು ದೇಶದ ಮೇಲೆ ಹೇಳಿದಂಥ ತುರ್ತು ಪರಿಸ್ಥಿತಿಯ ಸಂದರ್ಭ ನೀವು ಹೇಳಿದಾಗೆ ನೇರವಾಗಿ ಕಟುವಾಗಿ ಟೀಕಿಸಿ ಅದೇ ಸಂದರ್ಭದಲ್ಲಿ ಅವರು ಅದೇ ಕಾರಣಕ್ಕೆ ಜೈಲುವಾಸನ ಅನುಭವಿಸಿದರು, ಅದನ್ನು ನೆನಪು ಮಾಡಿಕೊಂಡಾಗ ಸರ್ ನೀವು ಅದೇ ರಾಷ್ಟ್ರೀಯ ಪಕ್ಷದಲ್ಲಿ ನೀವಿದ್ದೀರಾ, ಏನು ಅನಿಸುತ್ತೆ ಸರ್ ನಿಮಗೀಗ? ನೋಡಿ, ಪಕ್ಷಗ ಬೇರೆ, ಪಕ್ಷದ ಸಿದ್ಧಾಂತ ಬೇರೆ, ಪಕ್ಷದ ತತ್ವಗಳು ಬೇರೆ. ಇವತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸೋಂಥ ಸಂಘಟನೆ. ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯಿ ಪಟೇಲ್, ಎಲ್ಲ ಯಾವ ನೀವು ಮುಂಚೂಣಿಯಲ್ಲಿದ್ದಂಥ ನಾಯಕರ ಹೆಸರು ತಗೊಂಡ್ರೆ ಅವರೆಲ್ಲ ಕೂಡ ಭಾರತೀಯ ರಾಷ್ಟ್ರ ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡಂಥವ್ರು. ಮೌಲಾನಾ ಆಜಾದ್, ಯಾರೂ ಈ ಸಂಘಟನೆಯಿಂದ ದೂರ ಇದ್ದು ನಮ್ಮ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿದ್ದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಆದ ಹಿನ್ನೆಲೆ, ಆ ಸಂಘಟನೆಯ ಹಿನ್ನೆಲೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಸರ್ಕಾರ ಕೆಲವೊಮ್ಮೆ ನಾಯಕತ್ವದ ಆಧಾರದ ಮೇಲೆ ತಗೊಂಡಂಥ ನಿಲುವು ಬೇರೆ. ಒಂದು ಸರ್ಕಾರ ತಗೊಂಡಂಥ ತೀರ್ಮಾನಗಳಿಂದ ರಾಜಕೀಯ ಪಕ್ಷ ವಿರುದ್ಧ ನಾವು ನಿಲ್ಲಕ್ಕೆ ಸಾಧ್ಯ ಆಗೋದಿಲ್ಲ. ರಾಜಕೀಯ ಪಕ್ಷದ ಮೌಲ್ಯಗಳು, ತತ್ವಗಳು, ಸಿದ್ಧಾಂತಗಳು ಏನು, ಅದು ನಡ್ಕೊಂಡೇ ಬಂದಿದೆ. ಇವತ್ತು ಯಾರು ನಿರಾಕರಿಸ್ಲಿಕ್ಕೆ ಸಾಧ್ಯ ಇದೆಯಾ? ಇವತ್ತು ಸ್ವಾತಂತ್ರ್ಯ ಹೋರಾಟವನ್ನೇ ತಿರುಚುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಯಾರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಷ್ಟ್ರೀಯ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನೆಲ್ಲ ಜೊತೆ ಗುರುತಿಸ್ಕೊಂಡಂಥವ್ರು, ಕಾನೂನು ಸಚಿವರಾದಂಥವ್ರು. ಅದರಿಂದ ಇದನ್ನು ನಾವು ಇವತ್ತು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರ ಕೊಡುಗೆ ಏನು, ಪಕ್ಷದ ಕೊಡುಗೆ ಏನು, ಆ ಧೀಮಂತ ಹೋರಾಟಗಾರರ ಕೊಡುಗೆ ಏನು ಅಂತೇಳಿ ಅದ್ರ ಜೊತೆ ಗುರುತಿಸ್ಕೊಳ್ಳೋದಕ್ಕೂ, ತುರ್ತು ಪರಿಸ್ಥಿತಿ ಏರಿರೋದಕ್ಕೂ ನಾವು ಇವತ್ತು ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತುರ್ತು ಪರಿಸ್ಥಿತಿ ಏರಿದ್ರ ವಿರುದ್ಧ, ಆ ಒಂದು ಪಾಲಿಸಿನ ವಿರುದ್ಧ ಹಲವಾರು ಜನ ಹೋರಾಟ ಮಾಡಿದ್ರೆ ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡಿದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ ನಡೀತಾ ಇರುವಂಥ ಒಂದು ರಾಜಕೀಯ ಹೋರಾಟ ಏನಿದೆ ಅದೇ ಬೇರೆ. ಅದಕ್ಕೆ ತುರ್ತು ಪರಿಸ್ಥಿತಿಗೆ ನಾವು ಇವತ್ತು ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತುರ್ತು ಪರಿಸ್ಥಿತಿಯನ್ನು ನಾನು ಕೂಡ ವಿರೋಧಿಸ್ತೀನಿ. ತುರ್ತು ಪರಿಸ್ಥಿತಿ ಆದರೆ ಸಂವಿಧಾನದ ಅಡಿಯಲ್ಲಿ ಕ್ರಮವನ್ನು ಜರುಗಿಸಿ ಅವರು ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಹೇರಿದ್ದಾರೆ. ಆದರೆ ಇವತ್ತೇನಿದೆ ವಾತಾವರಣ ದೇಶದಲ್ಲಿ? ಸೊ ಅದರಿಂದ ಅದು ಬೇರೆ, ಅವತ್ತಿನ ಸಂದರ್ಭಗಳು ಬೇರೆ, ಪರಿಸ್ಥಿತಿಗಳು ಬೇರೆ. ಅದು ಸಮರ್ಥಿಸ್ಕೊಳ್ತಾ ಇಲ್ಲ, ನಾನು ತುರ್ತು ಪರಿಸ್ಥಿತಿಯನ್ನು ಸಮರ್ಥಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಾನೊಬ್ಬ ಸಂವಿಧಾನದ ವಿದ್ಯಾರ್ಥಿಯಾಗಿ ಮತ್ತು ಸಂವಿಧಾನದ ಒಬ್ಬ ವ್ಯಕ್ತಿಯಲ್ಲೂ ಕೂಡ ಸಂವಿಧಾನಿಕವಾದಂಥ ಪ್ರಕರಣಗಳಲ್ಲಿ ಭಾಗಿಯಾಗಿ ಸಂವಿಧಾನವನ್ನು ಒಂದು ಅಧ್ಯಯನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇರೋನಾಗಿ ಯಾವ ಕಾರಣಕ್ಕೂ ನಮ್ಮ ಮೂಲಭೂತ ಹಕ್ಕುಗಳನ್ನು ಕಡಿವಾಣ ಹಾಕುವಂಥ ಪ್ರಯತ್ನ ಯಾವುದೇ ಸರ್ಕಾರ ಇರ್ಬೋದು ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತಿನ ವಾತಾವರಣ, ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕೊಟ್ಟಂಥ ಕೊಡುಗೆಗಳಿರ್ಬೋದು, ಜವಾಹರ್ಲಾಲ್ ನೆಹರು ಅವರು ಬಂದಿರುವಂಥ ಅವರ ಅವಧಿಯಲ್ಲಿ ನಡ್ಕೊಂಡ್ಬಂದಿರುವಂಥ ಹಲವಾರು ಯೋಜನೆಗಳಿರ್ಬೋದು, ಇದನ್ನೆಲ್ಲ ಮುಚ್ಚುವಂಥ ಪ್ರಯತ್ನ ನಡೀತಾ ಇದೆಯಲ್ಲ. ಇವತ್ತು ಯಾರು ಅವತ್ತು ಬ್ರಿಟಿಷರ ವಿರುದ್ಧ ಎದೆ ತೋರಿಸಿ ಇವತ್ತು ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆಯನ್ನಾಗ್ತಿ ರಾಷ್ಟ್ರವಾದಿಗಳಾಗಕ್ಕೆ ಸಾಧ್ಯ ಇಲ್ಲ. ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆಯನ್ನು ಕೊಟ್ಟಿದ್ದೇ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ. ಆ ಘೋಷಣೆಯ ಮೂಲಕ ಎದೆ ತೋರಿಸಿ ಗುಂಡೇಟನ್ನು ತಿಂದಿದ್ದು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸದಸ್ಯರು. ಅವತ್ತು ಇವತ್ತು ಅದನ್ನೇ ಹೈಜಾಕ್ ಮಾಡಿಕೊಂಡು ಇವರು ರಾಷ್ಟ್ರವಾದಿಗಳು. ಯಾರು ರಾಷ್ಟ್ರವಾದಿಗಳು? ಯಾರು ರಾಷ್ಟ್ರ ವಿರೋಧಿಗಳು? ಯಾರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವರು ರಾಷ್ಟ್ರವಾದಿಗಳ? ಅವತ್ತು ಬಚ್ಚಿಕೊಂಡು ಮನೇಲಿ ಕೂತ್ಕೊಂಡಿರೋ ರಾಷ್ಟ್ರವಾದಿಗಳ? ಆ ಪ್ರಶ್ನೆ ಇವತ್ತು ಇತಿಹಾಸವನ್ನು ತಿರುಚೋ ಪ್ರಯತ್ನ, ನಮ್ಮ ಸಂವಿಧಾನವನ್ನು ತಿರುಚುವಂಥ ಪ್ರಯತ್ನ, ತಿದ್ದುವಂಥ ಪ್ರಯತ್ನ, ಇದ್ರ ವಿರುದ್ಧ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಒಂದು ಧ್ವನಿಯಾಗಿ ನಿಂತಿದೆ. ಅದು ನಾವು ಅದರಲ್ಲಿ ಯಶಸ್ಸನ್ನು ಕೂಡ ಕಂಡಿದ್ದೇವೆ. ಚುನಾವಣೆಯಲ್ಲಿ ಗೆಲುವು ಸಾಧಿಸಲಿಲ್ಲ, ಆದರೆ ಹೋರಾಟದಲ್ಲಿ ಯಶಸ್ಸು ಕಾಣ್ತಾ ಇದ್ವಿ. ಯಾವ ಭಾರತೀಯ ಜನತಾ ಪಕ್ಷ ಎರಡಕ್ಕಿತ್ತು, 18 ಎರಡು ಸ್ಥಾನಗಳಿಗಿತ್ತು, 100 ಸ್ಥಾನಗಳಿಗೆ ಬಂದಿಲ್ವಾ? ಅದೇ ರೀತಿ ನಾವು ಹಿಂದೆ ಹೋಗಿದ್ದೀವಿ. ಆದರೆ ಹಿಂದೆ ಎರಡು ಹೆಜ್ಜೆ ಹಿಂದೆ ಹೋಗಿದ ಮೇಲೆ ಮೊದಲನೇ ಹೆಜ್ಜೆ ಮುಂದಕ್ಕೆ ಈ ಚುನಾವಣೆಯಲ್ಲಿ ನಾವು ಹಾಕಿದ್ದೇವೆ. ಮುಂದಕ್ಕೆ ಬದಲಾವಣೆ ಖಂಡಿತವಾಗಿ ದೇಶದಲ್ಲಿ ಕಾಣ್ತೀವಿ. ಸರ್, ಎ ಕೆ ಸುಬ್ಬಯ್ಯ ಅವ್ರನ್ನ ಬಲಪಂಥಿಯವರು ವಾಜಪೇಯಿ ಅಂತಲೇ ಕರೀತಾ ಇದ್ದು, ಅಷ್ಟು ಮಟ್ಟಿಗೆ ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ರು, ಅದನ್ನು ನೀವು ನೋಡಿರೋದಾದರೆ ಅದು ಹೇಗಿತ್ತು ಸರ್? ಅದರ ಅಲ್ಲ, ನೋಡಿ, ಈಗ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪಕ್ಷದ ಅವರ ಒಂದು ಸಿಬ್ಬಂದಿ ಥರ ಅವರು ಕೆಲಸ ಮಾಡ್ತಾರೆ. ಕೇಡರ್ ಬೆಸ್ಟ್ ಪಕ್ಷ ಅದು. ಅದು ಕಾರಣ ಇದೆ, ಯಾಕೆಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನಿದೆ ಅದು ನಮ್ಮ ಸ್ವಾತಂತ್ರ್ಯ ಹೋರಾಟದಿಂದ ಹುಟ್ಟಿದಂಥ ಪಕ್ಷ ಅದು. ಅಲ್ಲಿ ಯಾವತ್ತೂ ಕೇಡರ್ ಆಧಾರದ ಮೇಲೆ ಪಕ್ಷದ ಸಂಘಟನೆ ಆಗಲಿಲ್ಲ.
ಯಾರೆಲ್ಲ ಧುಮುಕಿದ್ರು ಅವತ್ತು ಹೋರಾಟದಲ್ಲಿ ಅವರೆಲ್ಲ ಪಕ್ಷದ ಜೊತೆ ಗುರುತಿಸ್ಕೊಂಡ್ರು. ಅದಕ್ಕೆ ಒಂದು ಸ್ಟ್ರಕ್ಚರ್ಡಾಗಿ ಅದನ್ನು ತೊಗೊಂಬರಲಿಕ್ಕೆ ಎಷ್ಟೇ ಪ್ರಯತ್ನ ಆದರೂ ಕೂಡ ಅದು ಸಾಧ್ಯ ಆಗೋದಿಲ್ಲ. ಆದರೂ ಇವತ್ತು ಒಂದು ಮಟ್ಟಿಗೆ ನಾವು ಕೂಡ ಶಿಸ್ತಿನಿಂದ ಕೆಲಸ ಮಾಡುವಂಥ ಪಕ್ಷ ಆಗಿದ್ದೀವಿ. ಆದರೆ ಭಾರತೀಯ ಜನತಾ ಪಕ್ಷದ ಹಿನ್ನೆಲೆನೇ ಬೇರೆ. ಒಪ್ಪಿಕೊಳ್ಳುತ್ತಿರಲಿಲ್ಲ ಸಂಪೂರ್ಣವಾಗಿ ಆರ್ ಎಸ್ ಎಸ್ನ ಸಿದ್ಧಾಂತಗಳು ಎ ಕೆ ಸುಬ್ಬಯ್ಯ ಸರ್ಗೆ ಇಷ್ಟ ಆಗ್ತಿರಲಿಲ್ಲ, ಅದಕ್ಕೋಸ್ಕರ ಅವರು ಹೊರಗಡೆ ಬಂದರು. ಇಲ್ಲ, ನೋಡಿ, ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ, ಮೊದಲನೇ ಅಧ್ಯಕ್ಷ ಯಾಕೆ ಪಕ್ಷದಿಂದ ಉಚ್ಚಾಟನೆ ಮಾಡೋದು? ಬಹಿರಂಗಪಡಿಸಲಿ ಅವ್ರು ನೋಡೋಣ. ಯಾಕೆ ಯಾವ ವ್ಯಕ್ತಿ ಪಕ್ಷವನ್ನು ಶೂನ್ಯದಿಂದ ಕಟ್ಟಿದ್ರು? ಯಾರ ನೇತೃತ್ವದಲ್ಲಿ ಇವತ್ತು ಮುಖ್ಯಮಂತ್ರಿಗಳು, ಹಲವಾರು ಮುಖ್ಯಮಂತ್ರಿಗಳು ಅವತ್ತು ಕೆಲಸ ಮಾಡಿದ್ರು, ಅವರನ್ನು ಪಕ್ಷದಿಂದ ಉಚ್ಚಾಟನೆ ಯಾಕೆ ಮಾಡಿದರು ಅಂತ ಯಾಕೆ ಇವತ್ತವರೆಗೂ ಬಹಿರಂಗವೂ ಆಗಲಿಲ್ಲ ಅವ್ರ ಕಡೆಯಿಂದ? ಯಾಕೆ ಉಚ್ಚಾಟನೆ ಮಾಡೋದು? ಪಕ್ಷವನ್ನು ಕಟ್ಟಿದವರು ಪಕ್ಷ ವಿರೋಧಿಗಳಾಗಕ್ಕೆ ಸಾಧ್ಯ ಇದೆಯಾ? ಆದರೆ ಅದು ನಿಜವಾದ ಅವರ ಚಿಂತನೆ, ಯಾರು ಈ ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡಿದ್ರಲ್ಲ ಅವರ ಚಿಂತನೆ ಏನಿದೆ ಅದು ಇಂಥ ನಾಯಕತ್ವವನ್ನು ಎಲ್ಲಿ ಯಾವ ಕಾರಣಕ್ಕೂ ಕೂಡ ಅವರು ಸಹಿಸೋದಿಲ್ಲ. ಅದರಿಂದ ಅವ್ರನ್ನ ಉಚ್ಚಾಟನೆ ಮಾಡಿದ್ರು. ಬಿ ಬಿ ಶಿವಪ್ಪನವ್ರನ್ನ ಉಚ್ಚಾಟನೆ ಮಾಡಿದ್ರು. ಇವತ್ತು ಹಲವಾರು ಧೀಮಂತ ನಾಯಕರು ಎಲ್ಲಿದ್ದಾರೆ? ಈಗ ಶ್ರೀ ಲಾಲ್ ಕಿಶನ್ ಅಡ್ವಾನಿ ಅವರು ಪಕ್ಷವನ್ನು ಕಟ್ಟಿದವನು, ಯಾವ ಪರಿಸ್ಥಿತಿ ನಿರ್ಮಾಣ ಆಯಿತು ಅವ್ರಿಗೆ ರಾಜಕೀಯದಲ್ಲಿ? ಮತ್ತು ಮುರಳಿ ಮನೋಹರ್ ಜೋಶಿ ಅವರು ಈ ರೀತಿಯಾಗಿ ಹಂತ ಹಂತವಾಗಿ ಉಪಯೋಗಿಸ್ಕೊಂಡು ಜನರನ್ನು ತುಳಿಯುವಂಥ ಸಂಸ್ಕೃತಿ ಇರುವಂಥದ್ದು ಅವರ ರಾಜಕಾರಣ. ಅದರಿಂದ ಸುಬ್ಬಯ್ಯನವರು ಕೂಡ ಅದರಲ್ಲೊಬ್ಬರು, ಅವರನ್ನು ಉಪಯೋಗಿಸಿದ್ರು. ನಂತರ ಯಾವ ಸ್ವತಂತ್ರವಾಗಿ ಮಾತಾಡಲಿಕ್ಕೆ ಅವಕಾಶ ಇಲ್ಲದೇ ಇದ್ದಂಥ ಒಂದು ವಾತಾವರಣ ನಿರ್ಮಾಣ ಆಗಿ ಅವ್ರನ್ನ ಉಚ್ಚಾಟನೆಯನ್ನು ಮಾಡಿದ್ರು. ಅದು ಅವತ್ತಿನ ಪರಿಸ್ಥಿತಿ ಆ ಥರ ಇದೆ. ಇವತ್ತು ನಾನು ಒಬ್ಬ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸಕ್ರಿಯವಾದಂಥ ಕಾರ್ಯಕರ್ತನಾಗಿ, ಶಾಸಕನಾಗಿ ಯಾಕೆ ಗುರುತಿಸ್ಕೊಂಡಿದ್ದೀನಿ, ಯಾಕೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ತಮ್ಮಲ್ಲಿ ಇದನ್ನು ಮಾತನ್ನು ಹೇಳ್ತೀನಿ. ಸರ್, ಅದಾದನ ಉಚ್ಚಾಟನೆ ಆದಮೇಲೆ ಎ ಕೆ ಸುಬ್ಬಯ್ಯ ಸರ್ ಕನ್ನಡ ನಾಡು ಪ್ರಾದೇಶಿಕ ಪಕ್ಷವನ್ನು ಸಹ ಕಟ್ತಾರೆ, ಅದರಲ್ಲೇ ಸಂಪೂರ್ಣ ಅವರು ಸಕ್ಸಸ್ ಆಗೋಕ್ಕಾಗೋದಿಲ್ಲ. ನೀವು ಅವರ ಮಗನಾಗಿ ಅದನ್ನು ಕಟ್ಟಿ ಬೆಳೆಸ್ಬೋದಾಗಿತ್ತು ಅಂತ ನಿಮ್ಗೆ ಯಾವತ್ತಾದರೂ ಅನಿಸುತ್ತಾ? ನೋಡಿ, ನಾನು ಈಗಾಗಲೇ ಹೇಳಿದೆ, ಎ ಕೆ ಸುಬ್ಬಯ್ಯನವರು ಒಂದು ವಿಶೇಷವಾದಂಥ ವ್ಯಕ್ತಿತ್ವ. ಅವರ ಎಲ್ಲ ನಿರ್ಧಾರಗಳನ್ನು ನಾನು ಒಪ್ಪೋದಿಲ್ಲ, ಅವರ ಎಲ್ಲ ರೀತಿಯಾದ ನಡೆಯನ್ನು ಕೂಡ ನಾನೆಲ್ಲವನ್ನು ಒಪ್ಪಲಿಕ್ಕೆ ಆಗೋದಿಲ್ಲ. ಆದರೆ ಅವರ ಪ್ರಾಮಾಣಿಕತೆ, ಅವರ ಬದ್ಧತೆ, ಅವರಲ್ಲಿದ್ದಂಥ ಧೈರ್ಯ ಇದೆಯಲ್ಲ, ಅದು ಇನ್ನೊಬ್ಬರಲ್ಲಿ ನಾನು ಕಂಡಿಲ್ಲ. ತಂದೆಯಾಗಿ ನಾನು ಅವ್ರನ್ನ ಹೇಳ್ತಾ ಇಲ್ಲ, ಇನ್ನೊಬ್ಬರಲ್ಲಿ ನಾನು ಕಂಡಿಲ್ಲ, ಬಹುಶಃ ಮುಂದಿನ ದಿನಗಳಲ್ಲಿ ಕಾಣೋದು ಇಲ್ಲ. ಯಾಕಂದರೆ ನಮ್ಮ ಸಮಾಜವೇ ಆ ರೀತಿಯಾದಂಥ ಧೈರ್ಯವನ್ನು ಉಳಿಸಲಿಕ್ಕೆ ವ್ಯವಸ್ಥೆ ಇಲ್ಲ. ಸೊ ಆದ್ದರಿಂದ ಅವರು ಒಂದು ಪಾರ್ಟಿಯನ್ನು ಕಟ್ಟುವಂಥ ನಿರ್ಧಾರವನ್ನು ಕೈಗೊಂಡರು. ನನ್ನಲ್ಲಿ ಆ ರೀತಿಯಾದಂಥ ಧೈರ್ಯ ಖಂಡಿತವಾಗೂ ಇಲ್ಲ. ಮತ್ತು ಜನ ಇವತ್ತು ಯಾವ ಕಾರಣಕ್ಕೂ ಅಂಥ ಪ್ರಯೋಗಗಳನ್ನು ಸ್ವೀಕಾರ ಮಾಡುವಂಥ ಮನಸ್ಥಿತಿಯಲ್ಲಿಲ್ಲ ಅವರು. ಸೊ ನಾವು ಒಂದು ರಾಜಕೀಯ ಪಕ್ಷದ ಜೊತೆ ಗುರುತಿಸ್ಕೋಬೇಕು, ಸಂಘಟನೆಯ ಶಿಸ್ತಿಗೆ ಬದ್ಧರಾಗಿ ಕೆಲಸ ಮಾಡಬೇಕು. ಆಗ ಮಾತ್ರ ಜನರಲ್ಲಿ ಏನಾದ್ರು ಒಂದು ನಾನು ಸೇವೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಒಂದು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ವ್ಯವಸ್ಥೆಯಲ್ಲಿ ನನ್ನಲ್ಲಿರುವಂಥ ಯಾವುದೇ ಕೆಲವು ಸಾಮರ್ಥ್ಯಗಳಿದೆ ಅದನ್ನು ಪ್ರದರ್ಶನ ಮಾಡಿ ವ್ಯತ್ಯಾಸಗಳನ್ನು ತರುವಂಥ ಪ್ರಯತ್ನ ಮಾಡೋಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವಂಥದ್ದು ನನ್ನ ನಂಬಿಕೆ. ಸೊ ಅದರಿಂದ ನಾನು ಒಂದು ಸಂಘಟನೆ ಜೊತೆ ಗುರುತಿಸ್ಕೊಂಡು ಕೆಲಸ ಮಾಡಬೇಕು ಹೊರತು ಬೇರೆ ಥರ ಕ್ರಾಂತಿ ತರಲಿಕ್ಕೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳೋದೇ ನನಗೆ ಅನಿಸುತ್ತೆ, ನನ್ನ ಮಿತಿಗಳದು. ಆದರೆ ಸುಬ್ಬಯ್ಯನವರು ಆ ರೀತಿ ಯೋಚನೆ ಮಾಡ್ತಿರಲಿಲ್ಲ. ಅವರು ಕನ್ನಡ ನಾಡು ಕಟ್ಟಿದರು, ಕನ್ನಡ ನಾಡಿಂದ ಚುನಾವಣೆ ಕೂಡ ಸ್ಪರ್ಧೆ ಮಾಡಿದ್ರು, ಚುನಾವಣೆಯಲ್ಲಿ ಗೆಲುವು ಸಾಧಿಸ್ಲಿಕ್ಕೆ ಆಗಲಿಲ್ಲ. ಆದರೆ ಚುನಾವಣೆಯ ಸೋಲಾಗಲಿ, ಚುನಾವಣೆಯಲ್ಲಿ ಜನ ತಿರಸ್ಕರಿಸೋದಾಗಲಿ, ಅದು ಯಾವುದನ್ನು ಮನಸ್ಸು ಕಚ್ಕೊಳ್ತಾಯಿರಲಿಲ್ಲ ಅವರು. ಅದೆಲ್ಲವನ್ನು ಅವರ ಜೀವನದ ಹೋರಾಟದ ಹಾದಿಯಂತೆ ಅವರು ಸ್ವೀಕಾರವನ್ನು ಮಾಡಿದ್ರು, ಜೀರ್ಣಿಸ್ಕೊಂಡ್ರು. ಅವರ ವ್ಯಕ್ತಿತ್ವದಲ್ಲಿ ಯಾವುದೇ ರೀತಿಯಾದಂಥ ಕುಂದುಕೊರತೆಗಳು ಬರೆದಂಥ ರೀತಿಯಲ್ಲಿ ಅವರು ಬೆಳೆದರು ಒಬ್ಬ ವ್ಯಕ್ತಿಯಾಗಿ. ಆದರೆ ಬಹುಶಃ ಅಧಿಕಾರದಲ್ಲಿ ಅವರು ಇನ್ನೂ ಹೆಚ್ಚು ಅವಕಾಶ ಅವ್ರಿಗೆ ಸಿಕ್ಕಿದರೆ ಭಾಳ ದೊಡ್ಡ ವ್ಯತ್ಯಾಸ ಮಾಡುವಂಥ ಒಂದು ಹಿನ್ನೆಲೆ ಇತ್ತು ಅವ್ರಿಗೆ. ಅಂದರೆ ಭಾಳ ಹೆಚ್ಚು ಬಡತನದಿಂದ ಮತ್ತು ತಂದೆ ತಾಯಿಗಳನ್ನು, ಸಣ್ಣ ವಯಸ್ಸಿನಲ್ಲಿ ತಂದೆಯನ್ನು ಕಳ್ಕೊಂಡು ತಾಯಿಯವರು ಮತ್ತೆ ವಿವಾಹ ಆಗಿ ತಂದೆಯೂ ಇಲ್ಲ ತಾಯಿಯೂ ಇಲ್ಲ ಅಂತಂಥ ಪರಿಸ್ಥಿತಿಯಲ್ಲಿ ಹಸುಗಳನ್ನ ಮೇಯಿಸ್ಕೊಂಡು ಭಾಳ ಹೆಚ್ಚು ಬಡತನದಿಂದ ಬಂದಂಥವ್ರ ಹಿನ್ನೆಲೆ. ಗ್ರಾಮೀಣ ಭಾಗದಲ್ಲಿ ಓದಿ, ಕನ್ನಡ ಮಾಧ್ಯಮದಲ್ಲಿ ಓದಿ, ವಕೀಲರಾಗಿ ಮತ್ತು ಸರ್ಕಾರಿ ಕ್ಲಾರ್ಕಾಗಿ ಕೂಡ ಕೆಲಸ ಮಾಡಿದರು ಅವರು. ಸೊ ಇದರಿಂದ ಆ ಒಂದು ಹಿನ್ನೆಲೆ ಇದೆಯಲ್ಲ, ಅದ್ರ ಮೇಲೆ ಅದರಲ್ಲಿ ಹಾಗೆ ಅವ್ರ ಮೇಲೆ ಆಗಿರುವಂಥ ಪ್ರಭಾವ ಏನಿದೆ ಅದನ್ನು ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಉಪಯೋಗಿಸ್ಬೋದಿತ್ತು ಅಧಿಕಾರ ಸಿಕ್ಕಿದರೆ. ಆದರೆ ಅವ್ರ ಅಧಿಕಾರದ ರಾಜಕಾರಣ ಅವ್ರು ಮಾಡಲಿಲ್ಲ. ಅದು ಒಳ್ಳೆಯದ ಕೆಟ್ಟದ್ದ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೋದು, ವಿಶ್ಲೇಷಣೆ ಮಾಡ್ಬೋದು. ಅದು ಅದೇ ಅವರ ವ್ಯಕ್ತಿತ್ವ. ಅದಕ್ಕೆ ಎ ಕೆ ಸುಬ್ಬಯ್ಯ ಅಂತ ಹೇಳಿದ್ರೆ ಒಬ್ಬರೇ ಕರ್ನಾಟಕದಲ್ಲಿ ಇರೋಕ್ಕೆ ಸಾಧ್ಯ. ಸರ್, ಈಗ ಒಟ್ಟಾರೆ ನಾವು ನೋಡಿದಾಗ
ಪೊನ್ನಣ್ಣ ಅವ್ರ ಹತ್ರ ಬೇರೆ ಆಯ್ಕೆ ಇರಲಿಲ್ವಾ ಅಂದರೆ ಅಷ್ಟು ಒಂದು ಮಟ್ಟಿಗೆ ಇಲ್ಲಿ ಕೊಡುಗಲೆ ಮೇಯ್ನಾಗಿ ಹೇಳಬೇಕು ಅಂತಂದರೆ ಭಾರತೀಯ ಜನತಾ ಪಕ್ಷ ಹುಟ್ಟಲಿಕ್ಕೆ ಕಾರಣ ಆದವರು ಏಕೆ ಸುಬ್ಬಯ್ಯ ಅವರು. ಅವ್ರ ಮಗನಿಗೆ ಇನ್ನು ಆಯ್ಕೆ ಯಾಕೆ ಕಾಂಗ್ರೆಸ್ ಪಕ್ಷನೇ ಆಯಿತು, ಬೇರೆ ಆಯ್ಕೆ ಇರಲಿಲ್ವಾ ಅವ್ರ ಮುಂದೆ? ಇಲ್ಲ ನೋಡಿ, ಭಾರತೀಯ ಜನತಾ ಪಕ್ಷ ಮತ್ತು RSSನ ಭಾಳ ಹತ್ತಿರದಿಂದ ಸಣ್ಣ ವಯಸ್ಸಿನಿಂದ ನಾನು ನೋಡಿದ್ದೇನೆ ಚಂದೆ ಒಟ್ಟಿಗೆ. ಮತ್ತು ಅವರ ಯಾವ ರೀತಿ ಅವ್ರು ಕೆಲಸ ಮಾಡ್ತಾರೆ ಇದನ್ನೆಲ್ಲವನ್ನು ನಾನು ನೋಡಿದ್ದೀನಿ, ಇಲ್ಲ ಅಂತಲ್ಲ. ಮತ್ತು ತಂದೆ ಅವರು ಅಲ್ಲಿ ಇದ್ದಾಗ ಅವರು ಯಶಸ್ಸು ಕಂಡಂಥ ಸಂದರ್ಭದಲ್ಲಿ ಅವ್ರ ಜೊತೆ ಇದ್ದಂಥ ಎಲ್ಲ ಕಾರ್ಯಕರ್ತರು ಯಾವ ರೀತಿ ಅವ್ರನ್ನ ಗುರುತಿಸ್ತಾ ಇದ್ರು ಇದೆಲ್ಲವನ್ನು ಕಂಡಿದ್ದೀನಿ. ಆದರೆ ನಾನು ಶಾಲೆಯಿಂದ ಕಾಲೇಜ್ಗೆ ಹೋಗುವಂಥ ಈ ಸಂದರ್ಭದಲ್ಲಿ ಸುಬ್ಬಯ್ಯನವರ ನಿಲುವು ಸಂಪೂರ್ಣವಾಗಿ ಬದಲಾಗಿ ಅವರು ಕಾಂಗ್ರೆಸ್ ಜೊತೆ ಗುರುತಿಸುವಂಥದ್ದು ಮತ್ತು ದಲಿತ್ ಒಂದು ಚಳವಳಿಗಳ ಜೊತೆ ಗುರುತಿಸುವಂಥದ್ದು, BSP ಜೊತೆ ಗುರುತಿಸ್ಕೊಂಡಿದ್ರು, ಕಾಂಶಿರಾಮ್ ಅವ್ರ ಜೊತೆ ಗುರುತಿಸ್ಕೊಂಡಿದ್ರು, ಇದೆಲ್ಲ ಎಲ್ಲ ಭಾಳ ದೊಡ್ಡ ಪ್ರಭಾವ ನನ್ನ ಮೇಲೆ ಬಿದ್ದಿದೆ. ಅದರಿಂದ ನನಗೆ ಸರ್ಕಾರ 2013 ಬಂದಂಥ ಸಂದರ್ಭದಲ್ಲಿ ನಾನು ಒಂದು 15-16 ವರ್ಷ ವೃತ್ತಿಯಲ್ಲಿದ್ದೆ. ಭಾಳ ಚೆನ್ನಾಗಿ ವೃತ್ತಿ ನಡೀತಾಯಿತ್ತು. ಆಗ ಸರ್ಕಾರದ ಜೊತೆ ಹೋಗಬೇಕು ಅಂತ ಹೇಳುವಂಥ ತೀರ್ಮಾನ ತಗೊಂಡು ಸರ್ಕಾರ ಅವರು ಕೂಡ ನನಗೆ ಗುರುತಿಸೋ ಅವಕಾಶ ಏನು ಕೊಟ್ಟರು, ಅಲ್ಲಿ ಭಾಳ ಹೆಚ್ಚು ಪರಿವರ್ತನೆ ಆಯಿತು ನನ್ನ ಮನಸ್ಸಿನಲ್ಲಿ. ಜನರಿಗೆ ಸೇವೆಯನ್ನು ಮಾಡಿದಾಗ ಅದರಲ್ಲಿ ಸಿಕ್ಕುವಂಥ ಒಂದು ಸಾರ್ಥಕತೆ, ಅದರಲ್ಲಿ ಸಿಕ್ಕುವಂಥ ಒಂದು ಅನುಭವ, ಅದನ್ನು ನಾನು ನನಗೆ ಭಾಳ ಖುಷಿಯಾಯಿತು. ಅದರಿಂದ ಎಲ್ಲೋ ಒಂದು ಕಡೆ ಜನರ ಜೊತೆನೇ ಇರಬೇಕು, ಜನರ ಸೇವೆಯನ್ನು ಇನ್ನೂ ಹೆಚ್ಚು ಮಾಡಬೇಕು ಅಂತ ಹೇಳುವಂಥ ಆಸಕ್ತಿ ಕೂಡ ಉಂಟಾಯಿತು. ಹಾಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅವಕಾಶ ಸಿಕ್ತು, ಕಾಂಗ್ರೆಸ್ ಸರ್ಕಾರದ ಜೊತೆ ಗುರುತಿಸ್ಕೊಂಡಿದ್ದೆ. ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಆಗ ಸಚಿವರಾಗಿದ್ದರು. ಅವರು ನನಗೆ 2018 ಚುನಾವಣೆ ಕಾಂಗ್ರೆಸ್ಸಿಂದ ನಿಲ್ಲು ನೀನು ವಿರಾಜಪೇಟೆಯಿಂದ ಅಂಥೇಳಿ ಅವರು ನನಗೆ ಒಂದು ಸಲಹೆಯನ್ನು ಕೊಟ್ಟಿದ್ದರು. ಅಂದರೆ ಆವತ್ತ ಪರಿಸ್ಥಿತಿ ಇರಲಿಲ್ಲ. ನಂತರ ಪಕ್ಷ ಅಧಿಕಾರ ಕಳ್ಕೊಂಡಾಗ ನಾನು ಪಕ್ಷದ ಜೊತೆನೇ ಇದ್ದೆ. ಯಾವ ಪಕ್ಷ ಅಧಿಕಾರದಿದ್ದಾಗ ನನಗೆ ಅವಕಾಶ ಕೊಟ್ಟಿತ್ತು, ಆ ಪಕ್ಷ ಸೋತಾಗ ಬೇರೆ ಕಡೆ ಹೋಗಿ ನನಗೆ ಕೇಂದ್ರದಿಂದ ಭಾರತೀಯ ಜನತಾ ಪಕ್ಷದ ಕೆಲವು ಇದು ಕಾನೂನು ತಜ್ಞರು ಮತ್ತು ಕಾನೂನಿನ ಅಧಿಕಾರಿಗಳು ಯಾರು ಕೇಂದ್ರದಲ್ಲಿದ್ದಾರೆ ಅವರು ಮತ್ತು ಕೆಲವು ಸ್ಥಳೀಯ ನಾಯಕರು ಕೂಡ, ನೀವು ಬನ್ನಿ ಕೇಂದ್ರ ಸರ್ಕಾರದ ಜೊತೆ ನೀವು ಗುರುತಿಸ್ಕೊಳ್ಳಿ, ಕೇಂದ್ರ ಸರ್ಕಾರದ ಕಾನೂನು ಕೆಲಸಗಳಿಗೆ ನಿಮ್ಮನ್ನು ಬಳಸ್ಕೊಳ್ತೀವಿ ಅಂತೇಳಿ ನನಗೆ ಒಳ್ಳೆಯ ಒಂದು ಆಫರನ್ನು ಕೊಟ್ಟಿದ್ದರು ಅವರು. ಆದರೆ ನಾನು ಅವ್ರಿಗೆ ನೇರವಾಗಿ ಹೇಳಿದ್ದೆ ಆಗೋದಿಲ್ಲ ಅಂತ. ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು CBIನವರ ಪ್ರಕರಣಗಳಲ್ಲಿ ಕೆಲವೊಮ್ಮೆ ನನಗೆ ಆ ಪ್ರಕರಣಗಳನ್ನ ಮಾಡಿ ಅಂಥೇಳಿ ಕೂಡ ಸಂಪರ್ಕವನ್ನು ಮಾಡಿದರು. ಆದರೆ ಆ ಪ್ರಕರಣಗಳಲ್ಲಿ DK ಶಿವಕುಮಾರ್ ಅವರ ತಾಯಿಯವ್ರ ಪ್ರಕರಣ ಇತ್ತು, ಅವ್ರ ಮೇಲೆ ಇದ್ದಂಥದ್ದು, ಅದನ್ನು ನಾನು ತಗೊಳಕ್ಕಾಗಲ್ಲ ಅಂಥೇಳಿ ತಿರಸ್ಕರಿಸಿ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಅದ್ರ ಜೊತೆ ಕೈ ನಿಂತೆ. ನಾನು ನಿಂತಿದ್ದಕ್ಕೆ ಅವರು ಕೂಡ ನನಗೆ ಇಲ್ಲಿ ಅವಕಾಶ ಕೊಟ್ಟರು. ಶಾಸಕನಾದೆ, ಮುಖ್ಯಮಂತ್ರಿಗಳ ಸಲಹೆಗಾರನಾಗಿ ಒಂದು ಸಂಪುಟ ದರ್ಜೆಯ ಸ್ಥಾನಮಾನಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಿಷ್ಠೆಯಿಂದ ಕೆಲಸ ಮಾಡೋದು ಅದೇ ನನ್ನ ಶಿಸ್ತು. ಯಾರ ಜೊತೆ ಗುರುತಿಸ್ಕೊಂಡಿದ್ದೀನಿ ಅವ್ರ ಜೊತೆ ಉಳ್ಕೊಂಡು ನಿಷ್ಠೆಯಿಂದ ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ನನ್ನ ಕೆಲಸವನ್ನು ಮಾಡಿದೆ. ಸರ್, ಹೈಕೋರ್ಟ್ ವಕೀಲರಾಗಿ ಒಳ್ಳೆ ಹೆಸರು ಕೂಡ ಮಾಡಿದ್ರಿ ನೀವು, ಈಗಲೂ ಕೂಡ ಒಳ್ಳೆ ಹೆಸರು ಕೂಡ ಇದೆ. ಅಂದರೆ ತಂದೆ ಹೆಸರನ್ನು ಬಿಟ್ಟು ನೀವೇ ವೈಯಕ್ತಿಕವಾಗಿ ವೃತ್ತಿಯಲ್ಲಿ ಒಳ್ಳೆ ಹೆಸರನ್ನ ಮಾಡಿದ್ರಿ ವಕೀಲ ವೃತ್ತಿಯಲ್ಲಿ. ಸರ್, ನಿಮಗೆ ರಾಜಕೀಯಕ್ಕೆ ಬರಬೇಕು ಅಂತ ಯಾಕೆ ಅನ್ನಿಸ್ತು? ಇಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ? ರಾಜಕೀಯ ಯಾವತ್ತೂ ನನಗೆ ಆಸಕ್ತಿ ಇತ್ತು. ರಾಜಕೀಯದಲ್ಲಿ ಯಾವ ರೀತಿಯಾದಂಥ ರಾಜಕಾರಣ ಮಾಡಬೇಕು ಅಂಥೇಳಿ ದೂರದಿಂದ ತಂದೆಯವ್ರದ್ದು ರಾಜಕಾರಣ ನೋಡಿದ್ದೆ. ಆದರೆ ನಾವು ಬೆಳೆದಾಗ ಬಂದಾಗ ಅವರು ಎಲ್ಲೂ ಚುನಾವಣೆಯಲ್ಲಿ ಗೆಲ್ಲಲಿಕ್ಕಾಗಲಿಲ್ಲ ಮತ್ತು ಎಲ್ಲೂ ಅಧಿಕಾರವನ್ನು ಕೂಡ ಸಿಕ್ಕಲಿಲ್ಲ ಅವ್ರು. ಕೊನೆಯದಾಗಿ ಬಹುಶಃ ಅವರು 94 ಶಾಸಕರಾಗಿ ಕೊನೆಯದಾಗಿತ್ತು. ನಾನು ವೃತ್ತಿಗೆ ಬಂದಿದ್ದು 97 ಅಂದರೆ ನನ್ನ ವಿದ್ಯಾರ್ಥಿ ಜೀವನದಲ್ಲೇ ಅವರು ಅಧಿಕಾರ ಅಂದರೆ ಶಾಸಕರಾಗೂ ಕೂಡ ಉಳಿಲಿಲ್ಲ. ಸೊ ಅದಕ್ಕೆ ಆ ರಾಜಕಾರಣನೇ ಬೇರೆ. ಈಗಾಗಲೇ ನಾನು ಹೇಳಿದಂಗೆ ಇದು ಯಾವ ರೀತಿ ಇರ್ತದೆ ಅಂತ ಹೇಳುವಂಥ ಒಂದು ಆಸಕ್ತಿ ಇತ್ತು ನನಗೆ. ಮತ್ತು ಸಾಧಾರಣವಾಗಿ ವಕೀಲರು ರಾಜಕಾರಣ ಕಡೆ ಹೋಗುವಂಥದ್ದನ್ನು ನಾವು ಭಾಳಷ್ಟು ನೋಡಿದ್ವಿ. ಸೊ ಅವಕಾಶಗಳಿತ್ತು. ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಮಂತ್ರಿಗಳಾಗಿದ್ದಂಥವ್ರು ಎಲ್ಲರ ಸಂಪರ್ಕ ನೇರವಾಗಿತ್ತು ನನಗೆ. ಅದರಿಂದ ಅವ್ರನ್ನ ಸಂಪರ್ಕದಲ್ಲಿ ಇಟ್ಕೊಂಡು ನಾನು ಕೂಡ ರಾಜಕಾರಣದಲ್ಲಿ ನನಗೆ 2020 ಮೊನ್ನೆ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾದಾಗ ಅವರು DK ಸುರೇಶ್ ಅವರು ಮತ್ತು ನಮ್ಮ ಖಜಾಂಚಿ ಇದ್ದಾರೆ ಇವಾಗ ವಿನಯ್ ಕಾರ್ತಿಕ್ ಅಂತೇಳಿ ಅವರು ಪಾಪ ಕರೆದು ನನಗೆ ಮಾತಾಡಿಸಿ ಈ ಒಂದು ಕಾನೂನು ಕೋಶದ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೋಬೇಕು ಅಂಥೇಳಿ, ಆಮೇಲೆ ವಿರಾಜಪೇಟೆಗೆ ಹೋಗಿ ಕೆಲಸ ಮಾಡಿ ಅಂಥೇಳಿ, ಮತ್ತು ಸಿದ್ದರಾಮಯ್ಯನವರು ಕೂಡ ಅಲ್ಲಿ ಹೋಗಿ ವಿರಾಜಪೇಟೆಯಲ್ಲಿ ಕೆಲಸ ಮಾಡಿ ಅಂಥೇಳಿ ಸೂಚನೆಗಳನ್ನು ಕೊಟ್ಟರು.
ಇಲ್ಲಿ ಬಂದಾಗ ಇಲ್ಲಿ ಪಕ್ಷದ ಪರಿಸ್ಥಿತಿಯನ್ನು ನೋಡಿ, ಪಕ್ಷದ ಸಂಘಟನೆಯಲ್ಲಿ ಕೊರತೆ ಇದೆ, ನಾಯಕರಲ್ಲಿ ಗೊಂದಲ ಇದೆ, ನಾಯಕತ್ವ ಯಾರೂ ತೊಗೊಂಡಿಲ್ಲ, ವಹಿಸ್ಕೊಳ್ಳಿಲ್ಲ, ಮತ್ತು ಒಬ್ರಿಗೊಬ್ರಿಗೂ ಸ್ವಲ್ಪ ವ್ಯತ್ಯಾಸಗಳಿದೆ ಅಂತೆಲ್ಲವನ್ನು ಗುರುತಿಸಿ ಹಂತ ಹಂತವಾಗಿ ಪಕ್ಷವನ್ನು ಸರಿಪಡಿಸುವಂಥ ಕೆಲಸ, ಪಕ್ಷದ ಸಂಘಟನೆಯನ್ನು ಸರಿಪಡಿಸುವಂಥ ಕೆಲಸ, ಸಂಘಟನೆಯಲ್ಲಿ ಕೆಲವನ್ನು ಗುರುತಿಸಿ ಅವ್ರಿಗೆ ಅವಕಾಶವನ್ನು ಕೊಡಿಸುವಂಥ ಕೆಲಸ ಇದೆಲ್ಲವನ್ನು ಮಾಡಲಿಕ್ಕೆ ಆಯಿತು. ಅದರಿಂದ ಇಲ್ಲಿ ಚುನಾವಣೆಯನ್ನು ಕೂಡ ನಡೆಸಿ ಗೆಲ್ಲಲಿಕ್ಕೆ ಸಾಧ್ಯವಾಯಿತು. ಅದರಿಂದ ಅದ್ರ ಜೊತೆನೆ ಅವರು, ಯಾವ ಪಕ್ಷ ನನಗೆ ಅವಕಾಶ ಕೊಟ್ಟಿದೆ ಅವ್ರ ಜೊತೆನೆ ಉಳ್ಕೋಬೇಕು. ಸರ್, ಭಾರತ ಜನತಾ ಪಕ್ಷದವರು ಬೋಪಯ್ಯ ಸರ್ ಕಂಟಿನ್ಯೂ ಅವರೇ ವಿನ್ ಆಗಿದ್ದರು, ಇಲ್ಲಿ ಗೆದ್ದಿದ್ರು. ಮತ್ತು ಪೊನ್ನಣ್ಣ ಅಂತಂದರೆ ಅವರು ಒಂದು ವಕೀಲ ವೃತ್ತಿನ ಮಾಡ್ಕೊ ಬಂದಿದ್ದರು, ಇಲ್ಲಿ ಅವ್ರ ಮುಂದೆ ನಿಂತು ಗೆಲ್ಲಕ್ಕೆ ಸಾಧ್ಯನಾ ಅನ್ನೋ ಒಂದು ಮಾತು ಕೂಡ ಅವಾಗ ಹೆಚ್ಚು ಕೇಳಿ ಬರ್ತಾ ಇತ್ತು. ಅದು ನಿಮ್ಮ ಮನಸ್ಸು ಮೇಲೆ ಯಾವ ರೀತಿ ಪರಿಣಾಮ ಬೀರಿತ್ತು, ಅಥವಾ ನಾನು ಗೆಲ್ಲದೆ ಗೆಲ್ತೀನಿ ಅನ್ನೋ ಕಾನ್ಫಿಡೆಂಟಲ್ಲಿ ನೀವಿದ್ದೀರಾ ಸರ್? ನೋಡಿ, ಗೆಲುವು ಸೋಲು ನಮ್ಮ ಕೈನಲ್ಲಿರೋದಿಲ್ಲ ಯಾವುದು.